ಬೆಂಗಳೂರಿನಲ್ಲಿ ಸುರಂಗ, ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡೋಕ್ಕೆ ಸುರಂಗ ತರಬೇಕು ಅನ್ನುವಂಥ ಯೋಚನೆ ಬೇಕಾ ಬೇಡವ ಇದೇ ಈಗ ಬಹಳ ಚರ್ಚೆಗೆಡಿ ಮಾಡಿಕೊಡ್ತಾ ಇದೆ. ಒಂದು ಕಡೆಗೆ ಮೆಟ್ರೋ ಮಾಡ್ತಾ ಇರುವಂಥದ್ದು, ಇನ್ನೊಂದು ಕಡೆಗೆ ಟನಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸುರಂಗದ ಬಗ್ಗೆ, ಇನ್ನೊಂದು ಜಸ್ಟ್ ಫಾರ್ ಎ ಜೋಕ್ ಅಂತ ಹೇಳ್ತಾ ಇದ್ರು. ಇರುವಂಥ ಅಂಡರ್ ಪಾಸ್ಗಳಲ್ಲೇ ಮಳೆ ಬಂದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇನ್ನು ಟನಲ್ಗಳನ್ನು ಮಾಡಿಬಿಟ್ರೆ ನೀರೆಲ್ಲಿಂದ ಕಂಟ್ರೋಲ್ ಮಾಡ್ತಾರೆ. ಈಗಲೇ ಅಂಡರ್ ಪಾಸ್ಗಳಲ್ಲಿ ಮುಳುಗು ಹೋಗ್ತಾ ಇವೆ ಕಾರ್ಗಳು, ಇನ್ನು ಟನಲಲ್ಲಿ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅಂತ ಒಂದು ಫಾರ್ ಎ ಜೋಕ್ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಸೀರಿಯಸ್ ಮ್ಯಾಟ್ರು. ಬಟ್ ಇದರಿಂದ ಆಗುವಂಥ ಅನಾಹುತಗಳು ಏನು, ಆಗುವಂಥ ಲಾಭಗಳೇನು, ಇದಕ್ಕಾಗುವಂಥ ಖರ್ಚುಗಳೆಷ್ಟು, ಯಾಕೆ ಇಂತಹ ಯೋಜನೆಗಳ ಯೋಚನೆ ಮಾಡ್ತಾ ಇದ್ದೀವಿ, ಇವೆಲ್ಲವೂ ಕೂಡ ಚರ್ಚೆಗೆ ಒಳಪಡಿಸಬೇಕಾಗಿದೆ. ತುಂಬ ಟೆಕ್ನಿಕಲ್ ಆಗಿರುವಂತಹ ಸಬ್ಜೆಕ್ಟು ಕೂಡ ಇದೆ, ಜೊತೆಗೆ ಬೆಂಗಳೂರಿಗೆ ಅತ್ಯವಶ್ಯಕವಾಗಿರುವಂತಹ ಸಬ್ಜೆಕ್ಟ್ ಕೂಡ ಇದೆ ಇವತ್ತಿನ ಈ ಚರ್ಚೆಯಲ್ಲಿ. ಸೊ ಹಾಗಾಗಿ ತುಂಬ ಮಹತ್ವದ್ದಾಗಿ ಚರ್ಚೆಯನ್ನು ಮಾಡೋಣ. ಬಹಳ 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 ಸೂಕ್ತವಾಗಿರುವಂಥ ನಮಗೆ ಅತಿಥಿಗಳು ಕೂಡ ಇದ್ದಾರೆ. ಬೆಂಗಳೂರಿಗೆ ಟನಲ್ ಬೇಕಾ ಬೇಡವ, ಸುರಂಗ ಮಾರ್ಗ ಅಷ್ಟು ಸುಲಭಾನ? ಸೊ ಡಿ ಕೆ ವರ್ಸಸ್ ಸತೀಶ್ ಟನಲ್ ಫೈಟ್, ಡಿ ಸಿ ಎಂಗೆ ಸ್ಪೆಷಲ್ ಆಗಿ ಏನು ಮಾಡ್ತಾರೆ ಈಗ? ಬೆಂಗಳೂರು ಹೆವಿ ಟ್ರಾಫಿಕ್ಗೆ ಸುರಂಗ ಮಾರ್ಗವೇ ರಾಮಬಾಣನ ಅಥವಾ ಬೇರೆ ಏನಾದರೂ ಇದೆಯಾ? ಬಿ ಜೆ ಪಿ ವಿರೋಧ ಮಾಡ್ತಾ ಇದೆ, ಪರ್ಯಾಯ ಏನು ಆಗಿದ್ದಾಗ ಅನ್ನೋದು ಇನ್ನೊಂದು ಕಡೆಗೆ. ಬೇಕಾ ಬೇಡವ ಟನಲ್? ಟನಲ್ ಅಂದರೆ ಏನು ಸಣ್ಣ ಪುಟ್ಟದ್ದು, ಈಗ ಅಂಡರ್ ಪಾಸ್ನಲ್ಲಿ ಮಾಡ್ದಂಗೆ ಇಲ್ಲಿಂದ ಅಲ್ಲಿಗೆ ಹೋಗಿ 50 ಮೀಟರ್ ಪಾಸ್ ಆಗಿಬಿಟ್ರೆ ಹಂಗಲ್ಲ, ಇಟ್ಸ್ ಲಾಂಗ್ ಬಿಗ್ ದೊಡ್ಡದಾಗಿರುತ್ತೆ ಟನಲ್ಗಳು. ಹೇಗೆ ಅದನ್ನು ಯಾವ ರೀತಿಯಾಗಿ, ಅದರ ಕಾಸ್ಟ್ ಏನಾಗುತ್ತೆ, ಮೆಟ್ರೋಗೂ ಅದಕ್ಕೂ ಕಾಸ್ಟ್ನ ವ್ಯತ್ಯಾಸ ಏನು, ಮೆಟ್ರೋ ಮಾಡೋದು ಸೂಕ್ತನಾ, ಟನಲ್ ಮಾಡೋದು ಸೂಕ್ತನಾ? ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಬ್ಜೆಕ್ಟ್ ಇದು, ಬೆಂಗಳೂರಿಗರು ನೋಡಬೇಕು. ಜೊತೆಗೆ ಬೆಳೀತಾ ಇರುವಂಥ ನಗರಗಳು ಕೂಡ ನೋಡ್ಕೊಳ್ಬೇಕಿದನ್ನು, ಅಲ್ಲಿರುವಂಥ ಜನ. ಯಾಕೆ ಅಂತಂದರೆ ನಿಮ್ಮ ನಗರಗಳಿಗೆ ನಾಳೆ ಟನಲ್ ಮಾಡೋಕ್ಕೆ ಬರ್ತೀವಿ ಅಂತಂದಾಗ ತಿಳ್ಕೊಂಡಿರಬೇಕು ನೀವು ಏನಾಗುತ್ತೆ ಅದರಿಂದ ಅಂತ ಹೇಳಿ. ಸೊ ಬೆಂಗಳೂರಲ್ಲಿ ಸುರಂಗ ಮಾರ್ಗಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸುರಂಗ ವಿಚಾರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅತ್ಯುತ್ಸಾಹದಲ್ಲಿದ್ದಾರೆ. ಸುರಂಗ ಮಾರ್ಗದಿಂದ ನಿವಾರಣೆ ಆಗುತ್ತಾ ಟ್ರಾಫಿಕ್ ಸಮಸ್ಯೆ? ಬೇಕು ಬೇಡ ಚರ್ಚೆಯ ನಡುವೆ ಈಗ ಬಿ ಜೆ ಪಿ ಎಂಟ್ರಿ ಕೊಡ್ತಾ ಇದೆ. ಬೆಂಗಳೂರಲ್ಲಿ ಟನೆಲ್ ನಿರ್ಮಾಣಕ್ಕೆ ಬಿ ಜೆ ಪಿ ವಿರೋಧವನ್ನು ಮಾಡ್ತಾ ಇದೆ. ರಾಜಕೀಯವಾಗಿರುವಂಥ ವಿರೋಧಗಳು ಬೇರೆ, ಒಂದು ಸರ್ಕಾರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸರಿ ತಪ್ಪು ಅನ್ನುವಂಥ ಚರ್ಚೆಗಳಾಗುವಂಥದ್ದು ಬೇರೆ, ರಾಜಕೀಯವಾಗಿ ಇದನ್ನು ವಿರೋಧವನ್ನು ಮಾಡುವಂಥದ್ದು ಬೇರೆ. ಆದರೆ ಒಂದು ನಗರ ಪ್ರದೇಶಕ್ಕೆ ಇಂಥ ವ್ಯವಸ್ಥೆಯನ್ನು ತರುವಂಥ ಸಂದರ್ಭದಲ್ಲಿ ಅದನ್ನು ಜಾಳೆ ಹಿಡಿಬೇಕು. ಹಿಡಿದಾಗಲೇ ಸಣ್ಣ ಪುಟ್ಟದ ಅಮೌಂಟ್ ಅಲ್ಲ, ಇದು ಬಿಗ್ ಪ್ರಾಜೆಕ್ಟ್, ಮೆಡ್ ಲಾಂಗ್ ಪ್ರಾಜೆಕ್ಟ್, 2-3 ವರ್ಷಗಳಲ್ಲಿ ಮುಗಿಯುವಂಥ ಪ್ರಾಜೆಕ್ಟು ಅಲ್ಲ, ಲಾಂಗ್ ಲಾಂಗ್ ಟು ವೇ ಗೋ. ಸೊ ಹಾಗಾಗಿ ಇವುಗಳ ಎಲ್ಲವನ್ನ ಚರ್ಚೆಗೆ ಒಳಪಡಿಸಬೇಕಾಗತ್ತೆ. ಚರ್ಚೆಗೆ ಒಳಪಡಿಸಿದ ನಂತರ ಅದು ಏನು ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಲ್ಲಿ ಟನಲ್ ನಿರ್ಮಿಸದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಸೊ ಸಂಸದ ತೇಜಸ್ವಿ ಸೂರ್ಯ ಮನವಿ ಮಾಡಿದರೆ ಈ ಥರ ಟನಲ್ ಬೇಡ ಅಂತ ಹೇಳಿ, ಸುರಂಗ ಬದಲು ರೈಲು ಮಾರ್ಗ ವಿಸ್ತರಣೆ ಮಾಡುವಂತೆ ಕೇಳಿಕೊಂಡಿದ್ದಾರೆ. ಅಂದರೆ ಮೆಟ್ರೋ ಸುರಂಗ ಮಾರ್ಗಕ್ಕೆ ಬಿ ಜೆ ಪಿ ನಾಯಕರ ವಿರೋಧ ಯಾಕೆ, ರಾಜಕೀಯನ ಅಥವಾ ಏನಾದರೂ ನಿಜವಾಗಿಯೂ ಕಾರಣ ಇದೆಯಾ? ಯಾವ ಕಾರಣಕ್ಕಾಗಿ ಟನಲ್ ನಿರ್ಮಾಣಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದು? ಬಹಳ ಮುಖ್ಯವಾಗಿರುವಂಥ ಅತಿಥಿಗಳು ಇವತ್ತು ನಮಗೆ ಈ ವಿಚಾರಗಳ ಬಗ್ಗೆ ಮಾತನಾಡುತ್ತಾರೆ. ತುಂಬ ಟೆಕ್ನಿಕಲ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ನಿಮಗೆ ಎಲ್ಲವನ್ನೂ ಕೂಡ ಜಾಳೆ ಹಿಡಿದು ತಂದಿಡ್ತೀವಿ, ನೀವು ತಿಳ್ಕೊಳ್ಳಿ. ಕೇವಲ ಬೆಂಗಳೂರಿಗೆ ಅಷ್ಟೇ ಸೀಮಿತ ಅಲ್ಲ, ಬೆಳೀತಾ ಇರುವಂಥ ನಗರ ಪ್ರದೇಶಗಳೇನಿದ್ದಾರೆ, ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಇದು ಸಂಬಂಧಪಡುತ್ತೆ. ಇವತ್ತು ಇಲ್ಲಿ ಮಾಡಿದಾರಂದರೆ ನಾಳೆ ನಿಮ್ಮಲ್ಲಿ ಮಾಡಲ್ಲ ಅಂತ ಗ್ಯಾರಂಟಿ ಏನಿಲ್ಲ. ಸೊ ಹಾಗಾಗಿ ತಿಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಟನಲ್ ಚೆನ್ನಾಗಿರುತ್ತೆ ಅಲ್ಲ ಸರ್, ಅಂಡರ್ಗ್ರೌಂಡಲ್ಲಿ ಒಳಗಡೆ ಹೋಗ್ಬಿಟ್ಟು ಸೂಪರ್ ಅಲ್ಲ ಸರ್, ಟ್ರಾಫಿಕ್ ಇರೋದಿಲ್ಲ ಅಲ್ಲ ಸರ್, ಭಾಳ ಜನರಿಗೆ ಆಸೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಭಾಳ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಟನಲ್ ಒಳಗಡೆ ಹೋಗೋದು. ಬಟ್ ಅದರಿಂದ ಆಗುವಂಥ ಅಡ್ಡ ಪರಿಣಾಮಗಳೇನು ಅವುಗಳನ್ನು ತಿಳ್ಕೊಳ್ಬೇಕು, ಎಷ್ಟು ಕಾಸ್ಟ್ ಆಗುತ್ತೆ ಇವೆಲ್ಲ ತಿಳ್ಕೊಳ್ಬೇಕಲ್ಲ. ಬೆಂಗಳೂರಿನ ಅತಿ ದಟ್ಟಣೆ ರಸ್ತೆಗಳಲ್ಲಿ ಸುರಂಗ ಮಾರ್ಗವನ್ನು ಮಾಡುವಂಥ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಹಾಕ್ಬಿಟ್ಟು ಇನ್ನೊಂದು ತಿಂಗಳಲ್ಲಿ ರೆಡಿ ಆಗಿಬಿಡುತ್ತೆ ಅಂದರೆ ಚಾನ್ಸೇ ಇಲ್ಲ. ಮೆಟ್ರೋ ಟನಲ್ಗಳನ್ನೇ ಮಾಡಬೇಕಾದ್ರೆ ಕೊರಿಬೇಕಾದ್ರೆ ಎಷ್ಟು ದಿನಗಳ ತೆಗೆದುಕೊಂಡಿರುತ್ತೆ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಮೆಟ್ರೋಗಳಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ, ಮೊದಲ ಹಂತದಲ್ಲಿ 65 ಕಿಲೋಮೀಟರ್ ಸುರಂಗ ಪಥಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಮೆಟ್ರೋ, ಇನ್ನೊಂದು ಕಡೆಗೆ ಟನಲ್ಗಳನ್ನು ಮಾಡ್ತಾ ಇದ್ದಾರೆ, ಮಾಡೋ ಯೋಚನೆಯಲ್ಲಿದ್ದಾರೆ. ಪ್ರತಿ ಕಿಲೋಮೀಟರ್ ಅಂದಾಜು 450 ಕೋಟಿ ರೂಪಾಯಿ ವೆಚ್ಚ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಸೋ, ಇದಿಷ್ಟು ಕಡಿಮೆ ವೆಚ್ಚದಲ್ಲಿ ಒಂದು ಟನಲ್ ನಿರ್ಮಾಣ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂಥವ್ರು ಅದನ್ನು ಹೇಗೆ ಹೇಳ್ತಾರೆ ಅಂತ ಹೇಳಿ. ಸೊ ಅದು 1 ಕಿಲೋಮೀಟ್ರಿಗೆ ಹೇಳ್ತಾ ಇರೋದು ನಾನು, 1 ಕಿಲೋಮೀಟ್ರಿಗೆ 450 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅದು ಅಷ್ಟು ಆಗಲಿಕ್ಕಿಲ್ಲ, ಜಾಸ್ತಿ ಆಗುತ್ತೆ ಅದು, ಇಟ್ ವಿಲ್ ಟೇಕ್ ಕಾಸ್ಟ್ ಮೋರ್. ಸುರಂಗದಲ್ಲಿ ಒಟ್ಟು 6 ಪಥಗಳ ನಿರ್ಮಾಣಕ್ಕೆ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. 6 ಪಥಗಳ ನಿರ್ಮಾಣ ಅಂದರೆ ನೀವು ಹೈವೇಗಳಲ್ಲಿ ನೋಡ್ತಾ ಇದ್ರಲ್ಲ 6 ಲೇನ್ ಅಂತ ಹೇಳಿ, ಅದೇ ರೀತಿಯಾಗಿ ಟನಲ್ಗಳಲ್ಲೂ ಕೂಡ
ಸಿಕ್ಸ್ ಲೇನ್ಗಳನ್ನು ಮಾಡ್ತಾರೆ, ಆರು ಪಥಗಳನ್ನು. ಬಳ್ಳಾರಿ ರಸ್ತೆ, ಎಸ್ಟ್ರೀಮ್ ಮಾಲ್, ಹಳೆ ಮದ್ರಾಸ್ ರಸ್ತೆ, ಟ್ರಿನಿಟಿ ರಸ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ ಕಡಿಮೆ ಮಾಡಲೇಬೇಕು, ಅದಕ್ಕೇನಾದರೂ ಆಲ್ಟರ್ನೇಟಿವ್ ತರಲೇಬೇಕು. ಆದರೆ ಟನಲ್ ಮೂಲಕನಾ ಅನ್ನೋದು ಇಲ್ಲಿ ಮುಖ್ಯವಾಗಿರೋದು. ಸರ್ಜಾಪುರ ರಸ್ತೆ, ಮೇಕ್ರಿ ಸರ್ಕಲ್, ಮಿಲ್ಲರ್ ರಸ್ತೆ, ಹೊಸೂರು ರಸ್ತೆ, ಇವೆಲ್ಲ ಹೈಯೆಸ್ಟ್ ಟ್ರಾಫಿಕ್ ಜಾಮ್ ಪ್ಯಾಕ್ ಆಗಿರುವಂಥ ಏರಿಯಾಗಳಿವೆಲ್ಲ ಈ ರಸ್ತೆಗಳು. ಕನಕಪುರ ರಸ್ತೆಯಿಂದ ಕೃಷ್ಣರಾವ್ ಪಾರ್ಕ್, ಮೈಸೂರು ರಸ್ತೆ, ಸಿರ್ಸಿ ಸರ್ಕಲ್, ನಾನು ನೀವು ಹೇಳ್ತಾ ಇರುವಂಥ ಎಲ್ಲ ಏರಿಯಾಗಳಿಗೂ ಅವರು ಈ ಥರ ಮಾಡ್ಬೋದು ಇಲ್ಲಿಗೆ ಅಂತ ಲೆಕ್ಕ ಹಾಕ್ಕೊಂಡಿರೋದು. ಮಾಗಡಿ ರಸ್ತೆ, ತುಮಕೂರು ರಸ್ತೆ, ಯಶವಂತಪುರ, ಇವೆಲ್ಲ ಏರಿಯಾಗಳು ಹೇಗೆ ಅಂತಂದರೆ ದಿನದ 24 ಗಂಟೆನೂ ಟ್ರಾಫಿಕ್ ಇರುವಂಥ ಏರಿಯಾಗಳೇ. ಗುರುಗುಂಟೆಪಾಳ್ಯ ಹ್ಯೂಜ್ ಟ್ರಾಫಿಕ್, ಕೆ ಆರ್ ಪುರ ಹ್ಯೂಜ್, ಸಿಲ್ಕ್ ಬೋರ್ಡ್ ರಸ್ತೆ. ಸೊ ಇಲ್ಲೆಲ್ಲ ಟನಲ್ಗಳನ್ನು ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಲ್ಲಿ ಅಲ್ಲಿವರೆಗೂ ಆಲ್ಟರ್ನೇಟಿವ್ ಏನು? ಸಂಚಾರಿ ತಜ್ಞರಿಂದಲೂ ಕೂಡ ಈಗ ಪರವಿರೋಧ ವಾದ ಶುರುವಾಗಿದೆ. ಬೇಕು ಅಂತ ಕೆಲವರು, ಬೇಡ ಅಂತ ಕೆಲವರು. ಬೇಕು ಅನ್ನೋದಾದರೆ ಯಾಕೆ, ಬೇಡ ಅನ್ನೋದಾದರೆ ಯಾಕೆ? ಬೇಕು ಅನ್ನೋದಾದರೆ ಟ್ರಾಫಿಕ್ ಕಡಿಮೆ ಆಗುತ್ತೆ, ಮೇಲ್ಭಾಗದಲ್ಲಿ ಓಡಾಡೋದಕ್ಕಿಂತಲೂ ಅಂಡರ್ ಪಾಸ್ಗಳಲ್ಲಿ ಓಡಾಡ್ಕೊಂಡು ಹೋಗ್ತಾರೆ, ಟನಲ್ಗಳಲ್ಲಿ ಸಮಸ್ಯೆಗಳಿರೋದಿಲ್ಲ, ಅವ್ರ ಪಾಡಿಗೆ ಅವ್ರು ಪಾಸ್ ಹಾಕ್ಕೊಂಡು ಹೋಗ್ತಾರೆ. ಅಂದರೆ ಒಂದು ಸಿಟಿಯಿಂದ ಆ ಕಡೆಗೆ ಹೋಗಬೇಕು ಅಂತಂದಾಗ ಮೇಲ್ಗಡೆಯಿಂದ ಹೋದರೆ ಟ್ರಾಫಿಕ್ ಆಗುತ್ತೆ ಸಿಟಿ ಒಳಗಡೆಗೆ, ಸಿಟಿ ಕೆಳಗಡೆಗೆ ಅಂಡರ್ ಪಾಸ್ ಮಾಡಿಬಿಟ್ರೆ ಆಗೋಗುತ್ತಲ್ಲ ಅಂತ ಹೇಳಿ ಲೆಕ್ಕಾಚಾರ ಟನಲ್ ಮೂಲಕವಾಗಿ. ಸುರಂಗ ಮಾರ್ಗ DCM DK ಶಿವಕುಮಾರ್ ಅವ್ರದ್ದು ಲೆಕ್ಕಾಚಾರ ಈಗ. ಸೊ ಈಗ ಅವರ ಸ್ವಪಕ್ಷದಲ್ಲಿ ಹಗ್ಗಜ್ಜೆಗಾಟ ಶುರುವಾಗಿದೆ. BBMP ಮೂಲಕ ಸುರಂಗ ಮಾರ್ಗ ನಿರ್ಮಾಣಕ್ಕೆ DK ಶಿವಕುಮಾರ್ ಅವರು ಪಟ್ಟು ಹಿಡ್ಕೊಳ್ತಾ ಇದ್ದಾರೆ. ಕೇಂದ್ರ PWD ಮೂಲಕ ನಿರ್ಮಾಣಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಲೂ ಪ್ರಿಂಟ್ ಓಕೆ ಆದರೆ ನಿರ್ಮಾಣ ಮಾಡೋರು ಯಾರು? ಫೈನಲ್ ನಿರ್ಧಾರ ಕೈಗೊಳ್ಳಲಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸೊ ಸುರಂಗ ಮಾರ್ಗ DCM DK ಶಿವಕುಮಾರ್ ಕನಸಿನ ಯೋಜನೆ ಅದು ಮಾಡಬೇಕು ಅಂತ ಹೇಳಿ. ಸೊ ಈಗ ಅಲ್ಲೇ ಒಂದಿಷ್ಟು ಹಗ್ಗ ಜಗ್ಗಾಟ ಇದೆ ಈ ವಿಚಾರದಲ್ಲಿ. ಏನೆಲ್ಲ ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ ಅವರು ನೋಡೋಣ. ಟನಲ್ ವಿಚಾರದಲ್ಲಿ ಏನಾದರೂ ಸರ್ ಬೆಂಗಳೂರು BBMP ವ್ಯಾಪ್ತಿಯಿಂದ ಆಗಬೇಕು ಅಥವಾ ಲೋಕೋಪಯೋಗ ವ್ಯಾಪ್ತಿಯಿಂದ ಆಗಬೇಕನ್ನೋ ವಿಚಾರದಲ್ಲಿ ಬೆಂಗಳೂರು ಟನಲ್ ವಿಚಾರದಲ್ಲಿ ಏನಾದ್ರು ಗೊಂದಲ ಇದೆಯಾ ಸರ್? ಇಲ್ಲ ಇಲ್ಲ, ನಮ್ಮ ಲೋಕೋ PWD ನಾವು ಮಾಡ್ತಾ ಇಲ್ಲ, ಅದು ನ್ಯಾಷನಲ್ ಹೈವೇದವ್ರು ಅವ್ರು ಮಾಡ್ತಿದ್ದಾರೆ, ಗಡ್ಕರಿ ಅವರು, ನಮಗಿಲ್ಲ. ನಮ್ಮಿಂದ ಅವ್ರು ಮಾಹಿತಿ ಕೇಳಿದ್ದಾರೆ, ನೀವು ಎಸ್ ಅಂದರೆ ನಾವು ಮಾಡ್ತೀವಿ ಅಂತ. ಸೊ ಹಿಂಗಾಗಿ ಮಾಡಿದ್ರೆ BBMP ಅವ್ರು ಮಾಡಬೇಕು, ಇಲ್ಲಾಂದ್ರೆ ನ್ಯಾಷನಲ್ ಹೈವೇದವ್ರು ಮಾಡಬೇಕು, ನಮಗೇನು ಸಂಬಂಧಪಟ್ಟ ವಿಚಾರ. ನೀವು ರಾಜ್ಯ ಲೋಕೋಪಯೋಗಿ ಸರ್, ಇಲ್ಲಿಂದ ಮಾಹಿತಿ ಕೇಳ್ತಾರೆ? ಅದು CM ನೇತೃತ್ವದಲ್ಲಿ ಒಂದು ಸಭೆ ಆಗಬೇಕು, 5-6 ಇಲಾಖೆಯವರು NOC ಕೊಡಬೇಕು, PWD, BBMP, BDA, ಆಮೇಲೆ ನಮ್ಮ ಎಲೆಕ್ಟ್ರಿಕ್ ಸಿಟಿ ಅವರು, 5-6 ಮೆಟ್ರೋ ರೈಲ್ದವರು, 5-6 ಇಲಾಖೆಯವರು NOC ಕೊಡಬೇಕು ಅವ್ರು. ಅಂದಾಗ ನ್ಯಾಷನಲ್ ಹೈವೇದವ್ರು ಮಾಡ್ತಾರೆ.